ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ಆರಂಭಗೊಳ್ತಾ ಇದೆ. ಮಲ್ಕೊಂಡಿದ್ದರು ಸೂರ್ಯ ಹುಟ್ಟೋದು ಬೆಳಿಗ್ಗೆ. ನೀವೆಲ್ಲ ಬನ್ನಿ ಮೆಲ್ಲಗೆ ಕಪ್ಪ ವಿಚಾರ ಮಾಡ್ರಿ. ಕುಂತು ಇಲ್ಲಿ ಪಂದ್ಯ. ಈಗ ಪ್ರೇಕ್ಷಕರು ಪ್ರೋತ್ಸಾಹಕರು ಒಬ್ಬೊಬ್ಬರ ಹಾಗೆ ಎದ್ದು ಎದ್ದು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಜ್ಞಾನಪ್ಪ ಸುಗ್ಗಿಯವರನ್ನು ನಾವು ಬಹಳ ಮಿಸ್ ಮಾಡ್ಕೊಳ್ತಿದ್ವಿ. ಅವರು ಬರಬೇಕು. ಮಾರುತಿ ಮಂಗಳೂರು ಅವರು ಎಡಿ ಬಿದ್ರೆ ಸಾಲಿ ಗ್ರೌಂಡ್ ಐತಿ ಬರಬೇಕು. ಮತ್ತು ಅವಳಿಕೆ ತಂಡದ ಆಟಗಾರರ ಪರಿಚಯ ಕಾರ್ಯಕ್ರಮ ಇದೀಗ ನಮ್ಮ ಕ್ರೀಡಾ ಪ್ರೋತ್ಸಾಹಕರು ಗ್ರಾಮದ ಮುಖಂಡರು ಹಾಗಾಗಿ ಎಲ್ಲ ಗಣ್ಯ ಮಹನೀಯರು ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಗವಿ ಅವರು ಕೂಡ ಮಹನೀಯರು ಹೋಗಬೇಕು ಹೋಗಿದ್ದಾರೆ. ಹಾಗಾಗಿ ಅವ್ರಿಗೆ ಏನೇ ಕರಿತೀವಿ. ವೀರಪ್ಪ ಅವರು ಕೂಡ ಹೋಗ್ಬಿಟ್ಟು ಈಗ ಲಕ್ಕುಂದಿ ತಂಡದ ಆಟಗಾರರ ಪರಿಚಯ ಕಾರ್ಯಕ್ರಮ ಗವಿ ಅವರು ಅವರನ್ನ ಪ್ರೋತ್ಸಾಹಿಸಬೇಕು. ಹಿರಿಯರು ಬಾಕ್ ಲೆಜೆಂಡ್ ಜ್ಞಾನಪ್ಪ ಅವರು ಈಗ ಜಸ್ಟ್ ನಂಬರ್ 7 ಆಟಗಾರನಿಂದ ದಾಳಿ ಲಕ್ಕುಂಡಿಯ ಡಿಫೆನ್ಸ್ ಕೊಂಡಿಯನ್ನು ಕಳಿಸ್ತಾರ. ಕಾದು ನೋಡೋಣ. ಬಲವಾಗಿ ಹಿಡಿಯುವಂತ ಪ್ರಯತ್ನ ಒಗ್ಗಟ್ಟಿನಲ್ಲಿ ಬಲ ಐತಿ. ಹಾಗೆ ಇಲ್ಲೊಂದು ವಿಕೆಟು ಹೋಗೈತಿ. ಈಗ 04 ಸೂರಿ ಆಗ್ತಾರ ವಿಕೆಟ್ ತಗೊಂಡು ಪರಾರಿ. ಈಗ ದಾಳಿಯಲ್ಲಿ ಅವರಿವರೆಲ್ಲದೆ ಎಲ್ಲರಲ್ಲೂ ಹುಟ್ಟೋದಿಕ್ಕೆ ಓಡಾಡ್ತಿದ್ದಾರೆ. ಜರ್ಸಿ ನಂಬರ್ 12 ಕಾಲು ವಿಡಿಯೋ ಮಾಡಬೇಡ್ರಿ, ಉಳಿಕೆ ವಿಡಿಯೋ ಮಾಡ್ರಿ. ಈಗ ಮತ್ತೆ 8-8 ತಿಂತಾರ ಕರ್ದಂಟು ಅಥವಾ ಡೂವರ್ ಡೈ ರೇಡು ಮಾಡು ಇಲ್ಲ ಮಡಿ ಇಲ್ಲ ಹೊರಗೆ ನಡಿ. ಯಶಸ್ವಿಯಾಗಿದ್ದಾರೆ. ಒಂದು ಅಂಕ ಲಕ್ಕುಂಡಿ. ಇದು ಕೂಡ ಮಾಡು ಇಲ್ಲ ಮಡಿ ಇಲ್ಲ ಹೊರಗೆ ನಡಿ ಸನ್ನಿವೇಶ.
ಸೂಪರ್ ರೈಡ್ ಮಾಡಿದವರಿಗೆ ವೀರೇಶ್ ಇರ್ಕಲ್ಗಡವರಿಂದ 101 ರೂಪಾಯಿ ಇರುತ್ತದೆ. ತಂಡಕ್ಕೆ ಸೆವೆನ್ ಒಂದು ಅಂಕ ಬೋನಸ್ ನ ಮುಖಾಂತರ. ಮತ್ತೆ 207 ಅವರಿಂದ ದಾಳಿ. ಪ್ರಯತ್ನ ಅದ್ಭುತವಾದ ಸ್ಕಿಲ್ ಬಳಸಿ ಎಸ್ಕೇಪ್ ಆಗಿದ್ದಾರೆ ಲಕ್ಕುಂಡಿ ತಂಡದ ಆಟಗಾರ. 0-1 ವಿಕೆಟ್ ಪಡೆದಿದ್ದಾರೆ ನುಗ್ಗಿ ಬಂದು. ಹಾಂ
ಲಾಸ್ಟ್ ವಾರ್ ಲಕ್ಕುಂಡಿ ಪ್ರತಿ ಸಲ ಚಾನ್ಸ್ ಕೊಡಕ್ ಆಗಂಗಿಲ್ಲ. ಟೆಕ್ನಿಕಲ್ ಕೊಡ್ತೀರಿ ಸರ್? ಆಟ ಚುರುಕಾಗಿ ನಡೀತಾ ಇದೆ. ಕಮಿಟ್ರಿಯಲ್ಲಿ ಸ್ವಲ್ಪ ಬದಲಾವಣೆ. ಈಗ ಲಕ್ಕುಂಡಿ ತಂಡದ ಆಟಗಾರ ದಾಳಿಯಲ್ಲಿ ಮಾಡಿದರೆ ಈಗ ಮತ್ತೆ ಅದೇ ಹೇಳಿ ವೀರೇಶ್ ಜೆರ್ಸಿ ನಂಬರ್ 207 ಅವರಿಂದ ದಾಳಿ ಆಗಿತ್ತು. ಅಲ್ಲಿ ಕಾದು ನೋಡೋಣ. ಟೂ ಮಿನಿಟ್ಸ್ ಇದೆ ಲಾಸ್ಟಲ್ಲಿ. ಪಂದ್ಯದ ಗತಿ ಯಾವ ಕಡೆ ವಾಲತ್ತಿಂದ ನೋಡೋಣ. ಈಗಾಗಲೇ ಅರ್ಧ ವಾಲಿದೆ. ದಾಳಿ ತಿರುಗುಬಾಣ ಆಗಿದೆ, ಹಿಡಿತ ತಿರುಗುಬಾಣ ಆಗಿದೆ. ಕ್ಯಾಪ್ಟನ್
ಇರುವಂತ ಪ್ರಯತ್ನ ವಿಫಲ. ಯಾರಿಗೆ ಸಿಗುತ್ತೆ ಗೆಲುವಿನ ಕರೆದಂತು? ಬಲವಾದ ಹಿಡಿತ, ಸಿಂಹದ ಮರಿ ಅಂತೇಳಿ ಕ್ಯಾಚ್ ಹಾಕಿದರೆ ಹ್ಮ್